ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ಪಿ ಟ್ಯಾಕ್ ಇವತ್ತಿನ ಕ್ಲಾಸ್ ಫಿಟರ್ ಫಾರ್ ಫಾರ್ ಸೆಕೆಂಡ್ ಇಯರ್ ಫಿಟರ್ ಇವತ್ತಿನ ಕ್ಲಾಸ್ ಯಾರಿಗಂದರೆ ಸೆಕೆಂಡ್ ಇಯರ್ ಫಿಟರ್ದಾರ್ಗ ಇವತ್ತಿನ ಕ್ಲಾಸನ್ನು ನಾವು ನೋಡೋಣ ನಮ್ಮ ಟಾಪಿಕ್ ಏನಂದರೆ ಬಿಯರಿಂಗ್ಸ್ ಟಾಪಿಕ್ ಯಾವ್ದ್ರಿಪ್ಪ ನಮ್ದು ಬೇರಿಂಗ್ಸ್ ಬಗ್ಗೆ ನೋಡೋಣ ಇವತ್ತು ಬೇರಿಂಗ್ಸ್ ಒಳಗೆ ಎಷ್ಟು ಟೈಪ್ಸನ್ನು ಇರ್ತಾವೆ ಎಷ್ಟು ಥರ ಇದಾವೆ ಅವು ನೋಡೋಣ ಫಸ್ಟ್ ಆಫ್ ಆಲ್ ಏನು ಬರ್ದಿತ್ತಂದರೆ ಇಂಟ್ರೊಡಕ್ಷನ್ ಬೇರಿಂಗ್ಸ್ ಈಸ್ ಎ ಮೆಕ್ಯಾನಿಕಲ್ ಕಂಪೋನೆಂಟ್ ಇಟ್ ಸಪೋರ್ಟ್ಸ್ ಅ ರೋಟೇಟಿಂಗ್ ಶಾಫ್ಟ್ ಬೇರಿಂಗ್ಸ್ ಅನ್ನು ಏನಿರ್ತಾವ ರೀ ಅದು ಬೇರಿಂಗ್ಸ್ ಅಥವಾ ಒಂದು ಮೆಕ್ಯಾನಿಕಲ್ ಕಂಪೋನೆಂಟ್ ರೀ ಅದೇನು ಮಾಡ್ತಾವು ಇಟ್ಸ್ ಸಫೋ ಇಟ್ಸ್ ಸಪೋರ್ಟಿಂಗ್ ಎ ರೋಟೇಟಿಂಗ್ ಶಾಫ್ಟ್ ಅದು ಏನು ಸಪೋರ್ಟ್ ಮಾಡ್ತಿದ್ದ ರೀ ನಮ್ದು ರೋಟೇಟಿಂಗ್ ಶಾಫ್ಟ್ ಇರ್ತಿತ್ತಲ್ರಿ ಅಥಕ ನಮ್ಮ ಬೇರಿಂಗನ್ನು ಸಪೋರ್ಟನ್ನು ಮಾಡ್ತಾವೆ ಅದು ಗೊತ್ತೈತಿ ಈಗ ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತೈತೆ ಅಂದರೆ ಇಟ್ ಈಸ್ ಯೂಸ್ಡ್ ಫಾರ್ ಯಾಕು ಉಪಯೋಗ ಮಾಡ್ತಾರಂದರೆ ನೋಡ್ರಿ ಬರ್ರಿ ನೋಡೋಣ ಇಟ್ ಈಸ್ ಯೂಸ್ಡ್ ಫಾರ್ ಸ್ಮೂತ್ ಆ್ಯಂಡ್ ಫ್ರೀ ರೊಟೇಷನ್ ಆಫ್ ಶಾಫ್ಟ್ ರೆಡ್ಯೂಸಿಂಗ್ ವಿಯರ್ ಆಫ್ ದಿ ಶಾಫ್ಟ್ ಮಿನಿಮೈಸಿಂಗ್ ಫಿಕ್ಷನಲ್ ರೆಸಿಸ್ಟೆನ್ಸ್ ಡ್ಯೂರಿಂಗ್ ರೊಟೇಷನ್ ಫಸ್ಟ್ ಆಫ್ ಆಲ್ ಫಸ್ಟ್ ಪಾಯಿಂಟ್ ಬಗ್ಗೆ ನೋಡ್ರಿ ಫಸ್ಟ್ ಪಾಯಿಂಟ್ ಏನೈತಿ ಇದು ನೋಡ್ರಿ ಫಸ್ಟ್ ಪಾಯಿಂಟನ್ನು ನೋಡ್ರಿ ಸ್ಮೂತ್ ಆ್ಯಂಡ್ ಫ್ರೀ ರೊಟೇಷನ್ ಆಫ್ ಎ ಶಾಫ್ಟ್ ಆ ಶಾಫ್ಟ್ಗೆ ಸ್ಮೂತು ಮತ್ತು ಫ್ರೀಯಾಗಿ ಆಗಿ ರೊಟೇಷನನ್ನು ಅದೇನು ಮಾಡ್ತೈತಿ ಬೇರಿಂಗ್ ನಾವು ಬೇರಿಂಗ್ದು ಉಪಯೋಗ ಮಾಡಿದ್ದು ಅಂದರೆ ಯಾವ್ದು ನಿಮ್ಮ ಶಾಫ್ಟ್ ಐತಿಲ್ಲ ಅದು ಫ್ರೀ ಆಗಿ ರೋಟೇಷನ್ ಆಗ್ತೈತಿ ಮತ್ತು ಸ್ಮೂತಾಗಿ ರೋಟೇಷನ್ ಆಗ್ತೈತಿ ರೆಡ್ಯೂಸಿಂಗ್ ವೇರ್ ಆಫ್ ದಿ ಶಾಫ್ಟ್ ಮತ್ತು ಅದು ಶಾಫ್ಟ್ ಬೇರಿಂಗ್ ಇರಲಿಲ್ಲ ಅಂದರೆ ಹಂಗೆ ನೀವು ಒಂದು ಒಂದು ಎಕ್ಸಾಂಪಲ್ ಒಂದು ಗೇಟ್ ಐತಿ ಅಂತ ಅಂದ್ಕೋರಿ ಆ ಗೇಟ್ ಒಳಗಡೆ ತಳಗಡೆ ಏನಿದಾವೆ ರೀ ವೀಲ್ಸ್ ಅದಾವೆ ಆದರೆ ವೀಲ್ಸ್ ಒಳಗಡೆ ಬೇರಿಂಗ್ ಇಲ್ಲ ಬೇರಿಂಗ್ ಇಲ್ದ ಕಾರಣಕ್ಕಾಗಿ ಅದು ಗೇಟನ್ನು ರೀ ಸೈಡ್ ಸೈಡ್ ಅದು ಮೂವ್ ಅದು ಆಗಂಗಿಲ್ಲ ಏನು ರೀ ಆ ಥರದ್ದು ರೋಟೇಟ್ ಆಗಂಗಿಲ್ಲ ಆ ಥರ ಗಾಲಿಯನ್ನು ಹಂಗೆ ನೀವು ರೊಟೇಟ್ ಮಾಡಿದರೆ ರೀ ಗಾಲಿ ಆ ಥರದ್ದೇನು ವೀಲನ್ನು ಇರ್ತಾವಲ್ಲ ರೀ ಅವು ಏನಾಗ್ತಾವ ಕರೆಕ್ಟ್ತಾವಲ್ಲ ರೀ ಹಂಗೆ ನೀವು ದುಗಿಸ್ ದುಗಿಸಿ ಇದಾಗ್ತಾವೆ ಅದರ ಸಲೇ ನಾವು ಬೇರಿಂಗನ್ನು ಯೂಸ್ ಮಾಡಿರಿ ಅದು ಆಗಂಗಿಲ್ಲ ನೆಕ್ಸ್ಟ್ ಪಾಯಿಂಟ್ ಏನೇನು ಹೇಳ್ತೈತೆ ಅಂದರೆ ಮಿನಿಮೈಸಿಂಗ್ ಫ್ರಿಕ್ಷ್ನಲ್ ರೆಜಿಸ್ಟೆನ್ಸ್ ಡ್ಯೂರಿಂಗ್ ರೊಟೇಷನ್ ಫ್ರಿಕ್ಷ್ನಲ್ ರೆಜಿಸ್ಟನ್ಸ್ ರೀ ಹಾಂ ಯಾವಾಗ ರೋಟೇಶನ್ ಟೈಮ್ ಒಳಗಡೆ ಅದು ಮಿನಿಮೈಸಿಂಗ್ ಬೇರಿಂಗ್ ಏನು ಅಂದರೆ ಅದು ಕಡಿಮೆ ಮಾಡ್ತಾವೆ ಫ್ರಿಕ್ಷನಲ್ ರೆಸಿಸ್ಟೆನ್ಸಿಗೆ ನಮ್ಮ ಬೇರಿಂಗನ್ನು ಕಡಿಮನ್ನು ಮಾಡ್ತದೆ ಕೊರತಾಯಿತು ಎಷ್ಟು ಇನ್ಸ್ ಇಂಟ್ರೊಡಕ್ಷನ್ ಒಳಗೆ ನೋಡಿದ್ದು ಇಂಟ್ರೊಡಕ್ಷನ್ ಒಳಗಡೆ ಯಾವ್ದ್ಯಾವ್ದು ಪಾಯಿಂಟನ್ನು ನೋಡಿದ್ದೇವೆ ರೀ ನಾವು ಫಸ್ಟ್ ಆಫ್ ಆಲ್ ಇದು ಇಂಟ್ರೊಡಕ್ಷನ್ ಹಾಂ ಇದು ಇಂಟ್ರೊಡಕ್ಷನ್ ಈ ಥರ ಒಳಗಡೆ ಯಾವ್ದಾವ್ದು ಪಾಯಿಂಟನ್ನು ನೋಡಿದ್ವಿ ನಾವು ಫಸ್ಟ್ ಆಫ್ ಆಲ್ ಬೇರಿಂಗ್ ಇಸ್ ಎ ಮೆಕ್ಯಾನಿಕಲ್ ಕಂಪೋನೆಂಟ್ ಒಂದು ಬೇರಿಂಗ್ ಯಾವ್ದು ಕಂಪೋನೆಂಟ್ ರೀ ಅದು ಮೆಕ್ಯಾನಿಕಲ್ ಕಂಪೋಟ ಕಂಪೋನಂಟ್ ಇಟ್ ಸಪೋರ್ಟ್ಸ್ ಅ ರೋಟೇಟಿಂಗ್ ಶಾಫ್ಟ್ ಅದು ಸಪೋರ್ಟ್ ಮಾಡ್ತಿದ್ದೆ ಅದು ನೋಡಿದ್ದು ಇಟ್ ಈಸ್ ಯೂಸ್ ಫಾರ್ ಯಾಕೆ ಉಪಯೋಗಿಸ್ತೀವೋ ಅದು ನೋಡಿದ್ದು ಆಯಿತಾ ಬರ್ರಿ ಮುಂದಗಡೆ ಹೋಗೋಣ ನೆಕ್ಸ್ಟ್ ಪಾಯಿಂಟ್ ಏನೈತೆ ಅಂದರೆ ಟೈಪ್ಸ್ ಆಫ್ ಅ ಬೇರಿಂಗ್ ಬೇರಿಂಗ್ ಒಳಗಡೆ ಮತ್ತೊಂದು ಟೈಪ್ಸನ್ನು ಇದಾವೆ ಥರ ಥರ ಇದಾವೆ ಆ ಥರ ಆ ಟೈಪ್ಸನ್ನು ಎತ್ತರ ಮ್ಯಾಗ ಸೆಲೆಕ್ಟನ್ನು ಮಾಡಿರ್ತಾರೆ ಚಾಯ್ಸನ್ನು ಮಾಡಿರ್ತಾರೆ ಅದು ನೋಡೋನು ಬರ್ರಿ ಆಯಿತಾ ನೋಡೋನು ಬರ್ರಿ ट्स आफ् बेरींग फस्ट आफ्ल ट इन रि अकॉर्डिंग टू दी पोजिशन ऑफ़ शाफ्ट्स एंड डायरेक्शन ऑफ़ अ लोड वी कैन प्रीमियरली क्लॉसीफ इंटू थ्री टाइप्स आर पोजिशन यू बेरींगन से अकॉर्ंग टू दि पोजिशन आफ् शाफ्ट्स अरे नम शाफ्ट पोजिशन मैगे ना बेरींग सेलेक्टो मत डयरे आफ् ल लोड ನೀವು ಏನು ಲೋಡುಕ್ಕ ನೀವು ಬೇರಿಗನ್ನು ಬೇರಿಂಗ್ ಉಪಯೋಗನೂ ಮಾಡತ್ತೀರಿ ಎಕ್ಸಾಂಪಲ್ ನಾವು ಒಂದು ಗೇಟಿಗೆ ಉಪಯೋಗ ಮಾಡತ್ತೇವೆ ಹಾಂ ನಮಗೆ ಗೇಟ್ ಹೆವಿ ಗೇಟ್ಸ್ ಇದ್ದಾವೆ ಅಂದರೆ ದೊಡ್ಡ ನಮಗೆ ಡೋರ್ಸ್ ಇದಾವೆ ಅಥವಾ ದೊಡ್ಡ ದೊಡ್ಡ ಹಾಂ ಬಿಗ್ ಡೋರ್ಸ್ ಆರ್ ಈಸ್ ದೇರ್ ಆರ್ ಬಿಗ್ ಗೇಟ್ಸ್ ಆರ್ ಈಸ್ ದೇರ್ ಸೊ ಹೌ ವಿ ಕ್ಯಾನ್ ವಿಚ್ ಒನ್ ವಿ ಬೇರಿಂಗ್ ಯೂಸ್ ಅಂದರೆ ನಾವು ಯಾವುದು ಬೇರಿಂಗನ್ನು ಯೂಸ್ ಹೆಂಗೆ ಮಾಡ್ತೇವೆ ಅಂದರೆ ಲೋಡ್ ಮ್ಯಾಗ್ ಡೈರೆಕ್ಷನ್ ಆಫ್ ಅ ಲೋಡ್ ವಿ ಕ್ಯಾನ್ ಪ್ರೈಮರ್ಲಿ ಕ್ಲಾಸಿಫೈ ಟು ತ್ರೀ ಟೈಪ್ಸ್ ಅದು ಶಾಫ್ಟಿದು ಪೊಸಿಷನ್ ಮ್ಯಾಗೆ ಮತ್ತು ನಮ್ಮ ಯಾವುದು ಲೋಡ್ ಒಳಗಡೆ ನಾವು ಬೇರಿಂಗನ್ನು ಉಪಯೋಗಿಸ್ತಿದ್ದು ಆ ಆ ಲೋಡದು ಡೈರೆಕ್ಷನ್ ಮ್ಯಾಗೆ ಇವ್ರು ಏನು ಮಾಡ್ಯಾರಂದರೆ ಆ ಥರದ ಟೈಪ್ಸನ್ನು ಮಾಡ್ಯಾರ್ರೀ ಬೇರಿಂಗ್ದು ಥರ ಥರಾನು ಮಾಡ್ಯಾರ ಅದಕ್ಕೆ ಇದು ಯೂಸ್ ಇದು ಯೂಸ್ ಮಾಡ್ತದೆ ಮಾಡ್ತಾರೆ ರೀ ಅದು ನೋಡ್ರೂ ಬರ್ರಿ ಇಲ್ಲಿದೆ ನೋಡ್ರಿ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಯಾವ್ದು ಬೇರಿಂಗ್ ಈಗ ಮೊದಲು ಯಾವ್ದು ನೋಡೋಣ ಅಂದರೆ ಟೈಪ್ಸ್ ಆಫ್ ಬೇರಿಂಗನ್ನು ನೋಡಿದು ಎತ್ತರ ಮ್ಯಾಗ್ ಮಾಡಿರ್ತಾರೆ ರೀ ಒಮ್ಮೆ ರಿವೈಸ್ ಮಾಡೋನು ದಿ ಅಕಾರ್ಡಿಂಗ್ ಟು ದಿ ಪೊಸಿಷನ್ ಆಫ್ ಶಾಫ್ಟ್ಸ್ ಆ್ಯಂಡ್ ಡೈರೆಕ್ಷನ್ ಆಫ್ ಅ ಲೋಡ್ ವಿ ಕ್ಯಾನ್ ಪ್ರೈಮರ್ಲಿ ಕ್ಲಾಸಿಫೈ ಇನ್ ಟು ತ್ರೀ ಟೈಪ್ಸ್ ಎಷ್ಟು ಟೈಪ್ಸನ್ನು ಎತ್ತರ ಮ್ಯಾಗೆ ರೀ ತ್ರೀ ಟೈಪ್ಸನ್ನು ಇದಾವೆ ಬೇರಿಂಗ್ಸ್ ಎಷ್ಟು ತ ಎಷ್ಟು ತರಾವನ್ನು ಇದಾವೆ ಮೂರು ಥರವನ್ನು ಇದಾವೆ ಅತ್ತಕ್ಕೆ ಹೆಂಗೆ ಕ್ಲಾಸಿಫೈ ಮಾಡ್ಯಾರ ಮಾಡ್ಯಾರವ್ರ ತ್ರೀ ಮೂರು ಥರ ಒಳಗೆ ಮೂರು ಭಾಗ ಒಳಗೆ ಡಿವೈಡ್ ಮಾಡ್ಯಾರಂತ ಅಂದ್ಕೊರಿ ಮೂರು ಥರವನ್ನು ಇದಾವೆ मरा या बेसीस मॅगमि पोझिशन ऑफ शाफ्ट्स आंड डायरेक्शन ऑफ अ लोड यार एरड पॉइंट पोझिशन ऑफ शाफ्ट्स आंड डायरेक्शन ऑफ अ लोड या हर मॅग रि पोझिशन ऑफ शाफ्ट आ डायरेक्शन ऑफ अ लोड फर्स्ट वन फस्टन रे जर्नल बियरी फस्ट याव री जर्नल बियरी जर्नल बेरीगडे साली बेरी बुशड बेरी बरतव ಮುಂದುಗಡೆ ಬರ್ತೈತೆ ರೀ ಜರ್ನಲ್ ಬೇರಿಂಗ್ ಹೆಂಗಿರ್ತೈತೆ ಸಾಲಿಡ್ ಬೇರಿಂಗ್ ಹೆಂಗಿರ್ತೈ ಜರ್ನಲ್ ಬೇರಿಂಗ್ ಒಳಗಡೆ ಮತ್ತು ಯಾವ ಎರಡು ಥರವನ್ನು ಅನ್ನು ಬರ್ತಾವೆ ಯಾವುದೇ ಎರಡು ಥರವನ್ನು ಸಾಲಿಡ್ ಬೇರಿಂಗ್ ನೆಕ್ಸ್ಟ್ ಒನ್ ಬೂಶ್ಡ್ ಬೇರಿಂಗ್ ಅದಾದ ನಂತರ ಸೆಕೆಂಡ್ ಒನ್ ಪೈವೇಟ್ ಆರ್ ಫುಟ್ ಸ್ಟೆಪ್ ಬೇರಿಂಗ್ ಸೆಕೆಂಡ್ ಒನ್ ಯಾವ್ದು ರೀ ಪೈವೇಟ್ ಆರ್ ಫುಟ್ ಸ್ಟೆಪ್ ಬೇರಿಂಗ್ ಥರ್ಡ್ ಒನ್ ಥ್ರಸ್ಟ್ ಬೇರಿಂಗ್ ಆರ್ ಕಾಲರ್ ಬೇರಿಂಗ್ ಥರ್ ಥರ್ಡ್ ಒನ್ ರೀ ಮೂರನೇ ಒಂದು ಥರ್ಸ್ಟ್ ಬೇರಿಂಗ್ ಆರ್ ಕಾಲರ್ ಬೇರಿಂಗ್ ಗೊತ್ತಾಯ್ತಾ ಈಗ ನೋಡೋಣ ಬರ್ರಿ ಈಗ ಜರ್ನಲ್ ಬಿಯರಿಂಗ್ ಒಳಗಡೆ ನೋಡೋಣ ಫಸ್ಟ್ ಬೇರಿಂಗ್ ರೀ ನಮ್ದು ಜರ್ನಲ್ ಬೇರಿಂಗ್ ಆ ಜರ್ನಲ್ ಬಿಯರಿಂಗ್ ಒಳಗಡೆ ಯಾ ಎರಡು ಥರ ಬೇರಿಂಗನ್ನು ಇದ್ದಾವೆ ಅವುದು ನೋಡಿದ್ನು ಸಾಲಿಡ್ ಬೇರಿಂಗ್ ಬೂಶ್ಟ್ ಬೇರಿಂಗ್ ಈ ಥರದ್ದು ಬರೀ ನಮಗೆ ಈಗ ಏನು ಗೊತ್ತಾಯ್ತು ರೀ ಈ ಥರ ಹೆಡ್ಡಿಂಗನ್ನು ಅಷ್ಟೇ ಗೊತ್ತಾಯಿತ ಈಗ ಮುಂದ್ಗಡೆ ಏನು ಅದ್ರ ಬಗ್ಗೆ ಸ್ವಲ್ಪ ಅಥವಾ ಡೈಗ್ರಾಮ್ ನೋಡೋಣ ಆಮ್ಯಾಗ ಆ ಥರ ಒಳಗಡೆ ಏನೇನು ಇರ್ತಾವ ಎಲ್ಲಿ ಉಪಯೋಗಿಸ್ತಾವೋ ಅದೆಲ್ಲ ಈಗ ನೆಕ್ಸ್ಟ್ ನೋಡೋಣ ಬರ್ರಿ ಜರ್ನಲ್ ಬೇರಿಂಗ್ ಇಲ್ಲಿ ನೋಡ್ರಿ ಜರ್ನಲ್ ಬೇರಿಂಗ್ ಅನ್ನು ಇದೆ ಇಲ್ಲಿ ಕೊರತಾಯ್ತಾ ಜರ್ನಲ್ ಬೇರಿಂಗ್ ಇನ್ ದಿಸ್ ಟೈಪ್ ಆಫ್ ಬೇರಿಂಗ್ ದಿ ಸಪೋರ್ಟಿಂಗ್ ಪ್ರೆಷರ್ ಈಸ್ ಪರ್ಪೆಂಡಿಕುಲರ್ ಟು ದಿ ಎಕ್ಸಿಸ್ ಆಫ್ ಅ ಶಾಫ್ಟ್ ಈ ಥರ ಒಳಗಡೆ ಜರ್ನಲ್ ಬೇರಿಂಗ್ ಒಳಗಡೆ ಏನಿರ್ತಿತ್ತು ಅಂದರೆ ಸಪೋರ್ಟಿಂಗ್ ಪ್ರೆಷರ್ ಈ ಸಪೋರ್ಟ ಸಪೋರ್ಟಿಂಗ್ ಇನ್ ಪ್ರೆಷರ್ ಇರ್ತೈತಲ್ರಿ ಅದು ಯಾವ್ದರ ಜೊತೆ ಪರ್ಪೆಂಡಿಕ್ಯುಲರ್ ಇರ್ತೈತಿ ರೀ ಪರ್ಪೆಂಡಿಕ್ಯುಲರ್ ಟು ದಿ ಎಕ್ಸಿಸ್ ಆಫ್ ಅ ಶಾಫ್ಟ್ ಇಲ್ಲಿ ನೋಡಿರಿ ನಮ್ದು ಇಲ್ಲಿ ಶಾಫ್ಟನ್ನು ಇದೆ ಈ ಶಾಫ್ಟ್ ಒಳಗಡೆ ಇಲ್ಲಿ ನೋಡಿರಿ ಎಕ್ಸಿಸ್ ಆಫ್ ಅ ಶಾಫ್ಟ್ ಇಲ್ಲಿದೆ ನಾ ಡಾಟನ್ನು ಮಾಡತ್ತೇನಲ್ರಿ ಇಲ್ಲಿ ಈ ಇಲ್ಲಿ ನೋಡ್ರಿ ಎಕ್ಸಿಸ್ ಆಫ್ ಅ ಶಾಫ್ಟನ್ನು ಬಂದೈತಿ ಹಾಂ ಆ ಥರದಿಂದ ನಮ್ದು ರೀ ಹಾಂ ಪ್ರೆಷರ್ ಸಪೋರ್ಟಿಂಗ್ ಪ್ರೆಷರ್ ಏನೈತಲ್ರಿ ಅದು ಇದು ಎಕ್ಸಿಸ್ ಜೊತೆ ಪರ್ಪೆಂಡಿಕ್ಯುಲರ್ ಆಗಿ ಇರ್ತೈತಿ ಗೊತ್ತಾಯ್ತಲ್ಲ ಈ ಬೇರಿಂಗ್ ಒಳಗಡೆ ಈ ಬೇರಿಂಗ್ ಒಳಗಡೆ ಇಲ್ಲಿ ನೋಡ್ರಿ ಫಸ್ಟ್ ಆಫ್ ಆಲ್ ಎಕ್ಸಿಸ್ ಆಫ್ ಅ ಶಾಫ್ಟ್ ಎಕ್ಸಿಸ್ ಆಫ್ ಶಾಫ್ಟ್ ಅಂದರೆ ಇದು ನೆಕ್ಸ್ಟ್ ಒನ್ ಯಾವುದ್ರಿ ಜರ್ನಲ್ ಜರ್ನಲ್ ಅಂದರೆ ಇದು ಗೊರ್ತಾ ಜರ್ನಲ್ ನೆಕ್ಸ್ಟ್ ನೋಡ್ರಿ ನಮ್ದು ಲೋಡ್ ಅನ್ನು ಎಲ್ಲಿದೆ ಇಲ್ಲಿದೆ ನೋಡ್ರಿ ಲೋಡ್ ಗೊತ್ತಾಯ್ಲಾ ಲೋಡ್ ಎಲ್ಲಿದೆ ಹಾ ಗೊರ್ತಾ ಇದು ಡೈಗ್ರಾಮ್ ರೀ ಜರ್ನಲ್ ಬೇರಿಂಗ್ ಇದು ಡೈಗ್ರಾಮ್ ಈಗ ನೆಕ್ಸ್ಟ್ ಒನ್ ಬೇರಿಂಗ್ ರೀ ಪೈವೇಟ್ ಆರ್ ಫುಟ್ ಸ್ಟೆಪ್ ಬೇರಿಂಗ್ ಫಸ್ಟ್ ಆಫ್ ಆಲ್ ಜರ್ನಲ್ ಬೇರಿಂಗ್ ನೋಡಿದ್ದು ಇದಾದ ನಂತರ ಯಾವ್ದೈತ್ರಿ ಯಾವ್ದು ನೋಡಿದ್ದು ನಾವು ಜರ್ನಲ್ ಬೇರಿಂಗ್ ಒಳಗಡೆ ಸಾಲಿಡ್ ಬೇರಿಂಗ್ ಬೂಸ್ಟ್ ಬೇರಿಂಗ್ ಬರೀ ಹೆಡ್ಡಿಂಗ್ ಕೊಟ್ಟಾರವ್ರ ಅದರ ಬಗ್ಗೆ ಈ ಇಲ್ಲಿ ಇಲ್ಲ ಈಗ ನೆಕ್ಸ್ಟ್ ಸೆಕೆಂಡ್ ಒಂದು ಬೇರಿಂಗ್ ಯಾವುದು ರೀ ಪೈವೇಟ್ ಆರ್ ಫುಟ್ ಸ್ಟೆಪ್ ಬೇರಿಂಗ್ ಪೈವೇಟ್ ಆರ್ ಫುಟ್ ಸ್ಟೆಪ್ ಬೇರಿಂಗ್ ಒಳ ಏನು ಹೇಳ್ತೈತಿ ಅದು ನೋಡೋಣ ಇನ್ ದಿಸ್ ಟೈಪ್ ಆಫ್ ಬೇರಿಂಗ್ ದಿ ಬೇರಿಂಗ್ ಪ್ರೆಷರ್ ಈಸ್ ಪ್ಯಾರ್ಲಲ್ ಟು ದಿ ಎಕ್ಸಿಸ್ಟ್ ಆಫ್ ದಿ ಶಾಫ್ಟ್ ಆ ಥರ ಒಳಗಡೆ ಜರ್ನಲ್ ಬೇರಿಂಗ್ ಒಳಗಡೆ ಹೆಂಗಿತ್ರಿ ಪ್ರೆಷರ್ बेरींग प्रेषर आरदे प्रेषर पर्पेडिकुलर योते एक्सिस ऑफ अ शाफ्ट जो ईरट पिया और फुट स्टेप बेरींगे बेरींग प्रेशर इस पैरल टू तो दि एक्स आफ दि शाफ्ट और वर्टिकली अपर्ड्स वर्टिकली अपर्ड्स मुनगण इत अथवा पारल ದಿ ಎಂಡ್ ಆಫ್ ದಿ ಶಾಫ್ಟ್ ರೆಸ್ಟ್ ಎ ಬೇರಿಂಗ್ ಬಾಡಿ ಆಮ್ಯಾಗ ನಮ್ದು ಶಾಫ್ಟ್ ರೀ ಶಾಫ್ಟದ ಎಂಡ್ ಎಲ್ಲಿ ರೆಸ್ಟ್ ಆಗಿರ್ತಿದ್ ರೀ ಬೇರಿಂಗ ಒಂದು ಬೇರಿಂಗ್ ಐತೆ ಅಂತ ಅನ್ಕೋರಿ ಆ ಬೇರಿಂಗ್ದ ಎಂಡಕ್ಕೆ ಇದು ನೋಡ್ರಿ ಇದು ಬೇರಿಂಗ್ ಐತಿ ಅಂತ ರೀ ಈ ಬೇರಿಂಗ್ದು ಎಂಡಕ್ಕೆ ನಮ್ದು ಏನಿರ್ತೈತ್ರಿ ಹಾಂ ಬೇರಿಂಗ್ ಬೋಡಿದ ಎಂಡಕ್ಕೆ ರೀ ಶಾಫ್ಟನ್ನು ರೆಸ್ಟನ್ನು ಮಾಡ್ತೈತಿ ಇಲ್ಲಿ ಮಾಡಿತ್ತು ನೋಡ್ರಿ ಶಾಫ್ಟ್ ರೆಸ್ಟ್ ಕೊರ್ತಾಐತ್ಲಾ ಇದೊಳಗಡೆ ನೋಡ್ರಿ ಎಕ್ಸಿಸ್ ಆಫ್ ಶಾಫ್ಟ್ ಎಲ್ಲ ಇದೇನಾಯ್ತು ರೀ ಎಕ್ಸಿಸ್ ಆಫ್ ಅ ಶಾಫ್ಟ್ ಗೋರ್ತಾಯ್ತಾ ನೆಕ್ಸ್ಟ್ ಒಂದೇನು ರೀ ಇದು ನೋಡ್ರಿ ಇದೇನ ನಮ್ದು ಎಕ್ಸಿಸ್ ಆಫ್ ಶಾಫ್ಟ್ ಐತ ಇಲ್ಲಿ ನೋಡ್ರಿ ಲೋಡ್ ಐತಿ ಲೋಡನ್ನು ಐತಿ ಗೋರ್ತಾಯ್ತಾ ಎರಡು ಇದೊಳಗಡೆ ಏನು ಅವರು ಎರಡು ಪಾರ್ಟ್ಸನ್ನು ಇಂಡಿಕೇಟ್ ಮಾಡ್ಯಾರ ರೀ ಒಂದು ಎಕ್ಸಿಸ್ ಆಫ್ ಅ ಶಾಫ್ಟ್ ಇದು ನಡ್ಕಿನ ಬಂದೈತಿ ಅಲ್ರಿ ಅದೇನಾ ಎಕ್ಸಿಸ್ ಎಕ್ಸಿಸ್ ಆಫ್ ಅ ಶಾಫ್ಟ್ ಆಮ್ಯಾಗ ನಡಕ್ಕೆ ನೋಡ್ರಿ ಇಲ್ಲಿ ಏನೈತಿ ಮಿಡಲ್ ಪಾಯಿಂಟ್ ಒಳಗಡೆ ಲೋಡ್ ಲೋಡನ್ನು ಐತಿ ಇಲ್ಲಿ ನೋಡ್ರಿ ಇಲ್ಲಿ ನಮ್ಮದು ಲೋಡನ್ನು ಇದೆ ಗೊತ್ತೈತ್ಲಾ ಲೋಡನ್ನು ಇದೆ ನೆಕ್ಸ್ಟ್ ಒಂದು ಯಾವ್ದಂದ್ರೆ ಥರ್ಡ್ ಒನ್ ಬೇರಿಂಗ್ ಯಾವ್ದಂದ್ರೆ ಟ್ರಸ್ಟ್ ಆರ್ ಕಾಲರ್ ಬೇರಿಂಗ್ ಥರ್ಡ್ ಒನ್ ಯಾವುದ್ರಿ ಟ್ರಸ್ಟ್ ಆರ್ ಕಾಲರ್ ಬೇರಿಂಗ್ ट्रस्ट और कॉलर बियरींगलिए नोड़्री और ऐ्रस्ट और कॉलर बेरिंग बियरींग्र इन दिस टाइप इन दिस टाइप बेरिंग प्रेशर इस प्यार टू दिस शाफ्ट एक्सिस एंड हेज एंड थ्रस्ट शाफ्ट एक्स्टेडेड थ्रो दि थ्रो बी थ्रो आंड बिया बियरींग शाफ्ट्री इतरद स्वलप एक्स्टेड इतरगढ़ इ नोड़्री थर्स्ट और कॉलर इतर पार्ट नोड़ रि इदेन एक्स आई हाँ एक्स आई नेक्स्टन रही लोडन नोड़्री इले लोड, नू नू लोड आम्य ऑयल होल होल वेन नम्बा आईलू ना अल्लाइनते लॉ कॉलर बेरींग फर्स्ट ऑफ़ ऑल जर्नल बेरींग सेकंड प्योर्ट और फुट स्टेप बेरींग ಥರ್ಡ್ ಒನ್ ಥರ್ಸ್ಟ್ ಆರ್ ಕಾಲರ್ ಬಿಯರಿಂಗ್ದು ಈ ಮೂರುದು ಡಯಗ್ರಾಮ್ ಏನೈತಿ ನೀವು ನನಗೆ ಡ್ರಾ ಮಾಡಿ ಕಳಿಸಬೇಕು ಈಗ ನೆಕ್ಸ್ಟ್ ಟಾಪಿಕ್ ಏನು ಬರ್ತಿದೆ ಅಂದರೆ ಈ ಥರ ಒಳಗಡೆ ಎಲ್ಲ ಥರ ಬೇರಿಂಗ್ಸನ್ನು ಇಲ್ಲಿ ಇದ್ದಾವೆ ಎಲ್ಲೆಲ್ಲಿ ನಾವು ಯೂಸ್ ಮಾಡ್ತೇವೋ ಎಷ್ಟು ಟೈಪ್ ಇದು ಇದು ಜರ್ನಲ್ 베ರಿಂಗ್ ಒಳಗಡೆ ಏನೋ ಬಹಳಷ್ಟು 베ರಿಂಗ್ ಇದಾವೋ ಅಮೇಗ ಪಿಯೋರ್ಟ್ ಆರ್ ಫೂಟ್ ಸ್ಟೆಪ್ 베ರಿಂಗ್ ಒಳಗಡೆನೂ 베ರಿಂಗ್ಸ್ ಇದಾವೋ ಥ್ರಸ್ಟ್ ಆರ್ ಕಾಲರ್ 베ರಿಂಗ್ ಒಳಗಡೆನೂ 베ರಿಂಗ್ ಇದಾವೋ ಅಮೇಗ 베ರಿಂಗ್ ಮಟೀರಿಯಲ್ this material common used in 베ರಿಂಗ್ ಒಳಗಡೆ ಯಾವ ಯಾವ ಮಟೀರಿಯಲ್ ಅನ್ನು ನಾವು ಯೂಸ್ ಮಾಡ್ತೀವ್ರಿ ಅದು ನೋಡೋಣ ಬನ್ನಿ ಬ್ಯಾಬಿಟ್ ಮೆಟಲ್ ದಿ ಥಿನ್ ಬೇಸ್ ಅಂಡ್ lead 베ಸ್ ಬ್ಯಾಬಿಟಾರ್ ವೈಡ್ಲಿ ಯೂಸ್ಡ್ ಆನ್ ಬೇರಿಂಗ್ ಮಟೀರಿಯಲ್ ಬೇರಿಂಗ್ ಮಟೀರಿಯಲ್ ಒಳಗಡೆ ಯಾವುದನ್ನು ನಾವು ಬೇರಿಂಗ್ ಮಟೀರಿಯಲ್ ಒಳಗಡೆ ಯಾವ್ದು ಮಟೀರಿಯಲನ್ನು ಯೂಸ್ ರೀ ನೋಡ್ರಿ ಇಲ್ಲಿ ಲೆಡ್ ಬೇಸ್ ದಿ ಥಿನ್ ಬೇಸ್ ಅಥವಾ ಥಿನ್ ಬೇಸ್ ಆ್ಯಂಡ್ ಲೆಡ್ ಬೇಸ್ ಥಿನ್ ಬೇಸ್ ಆರ್ ಲೆಡ್ ಬೇಸ್ ಬ್ಯಾಬಿಟ್ ಆರ್ ವೈಡ್ಲಿ ಯೂಸ್ ಆನ್ ಬೇರಿಂಗ್ ಮಟೀರಿಯಲ್ ಇಲ್ಲಿದೆ ನೋಡ್ರಿ ಇಲ್ಲಿದೆ ನೋಡ್ರಿ ದಿ ಥಿನ್ ಬೇಸ್ एंड लीड बेस बैबिट आर वैडली आटीरियलगड़ गोरतला थिंबेड बैबीट आर् वायूड आन बियरी मटीरियल बेरींगी नम नमद बेरींगी आेरी ये थिबे आंड बेस् बैबी येस बेस्त आ बेरींग नम्ब इत बेरी मटीरियल ನೆಕ್ಸ್ಟ್ ಒನ್ ಥಿನ್ ಬೇಸ್ ಬ್ಯಾಬಿಟ್ ಥಿನ್ ಬೇಬೆ ಥಿನ್ ಬೇಟ್ ಬ್ಯಾಬಿಟ್ಸ್ ಒಳಗಡೆ ಮಟೀರಿಯಲ್ ಮಟೀರಿಯಲನ್ನು ಇರ್ತಾವೆ ನೋಡೋಣ ಯಾವುದೇ ಯಾವ್ದು ಎಲಿಮೆಂಟ್ಸನ್ನು ಇರ್ತಾವೆ ನೋಡೋಣ ಬನ್ನಿ ಟಿನ್ ಟಿನ್ ಒಳಗ ಟಿನ್ ಟಿನ್ ಒಳಗಡೆ ಎಷ್ಟಿರ್ತೈತಿ ಟಿನ್ ಒಂದು ಬೇರಿಂಗ್ ಒಳಗಡೆ ಟಿನ್ ಎಷ್ಟು ಇರ್ತೈತಿ ನೈಂಟಿ ಪರ್ಸೆಂಟೇಜ್ ಟಿನ್ನನ್ನು ಇರ್ತೈತಿ ಟಿನ್ ಅಂದರೆ ಅದು ಒಂದು ಎಲಿಮೆಂಟ್ ಹಾಂ ಅದು ಇರ್ತೈತಿ ನೈಂಟಿ ಪರ್ಸೆಂಟೇಜ್ ನೆಕ್ಸ್ಟ್ ಒನ್ ಟಿನ್ ನೈಂಟಿ ಪರ್ಸೆಂಟೇಜ್ ಸೆಕೆಂಡ್ ಒನ್ ಕಾಪರ್ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಕಾಪರ್ ಎಷ್ಟು ರೀ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಆಮ್ಯಾಗ ಎಂಟಿಮೋನಿ ಎಂಟಿಮೋನಿ ಎಷ್ಟು ಇರ್ತೈತಿ ರೀ ಫೈವ್ ಪರ್ಸೆಂಟೇಜ್ ಆಮ್ಯಾಗ ಲಿಡ್ ಲಿಡ್ ಗೊತ್ತೈತಿ ಅಲ್ರಿ ಲೀಡ್ ಎಷ್ಟು ಎಷ್ಟಿರ್ತಿತ್ತು ಅಂದರೆ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಗೊತ್ತಾಯ್ತಾ ಬೇರಿಂಗ್ ಒಳಗಡೆ ಇದೆಲ್ಲ ಏನು ರೀ ಮಟೀರಿಯಲ್ಸ್ ಎತ್ತರದ್ದು ನಾವು ಬೇರಿಂಗ್ ಒಳಗಡೆ ಎಲಿಮೆಂಟ್ಸ್ ಈ ಬೇರಿಂಗ್ ಒಳಗಡೆ ನಾವು ಯೂಸ್ ಮಾಡ್ತೇವೆ

एटी फोर पर्सेंटेज गोरतल रही फोर पर्सेंटेज टीन सिक्स पर्सेंटेज एंटिमोनी नईन पॉइंट फैसेटेज कापर जीरो पॉइंट फैसे गोरत यह एक बार बर नोड़ आयता ಇದು ನೆಕ್ಸ್ಟ್ ಏನೈತಿ ಅಂದರೆ ರೋಲಿಂಗ್ ಎಲಿಮೆಂಟ್ ಬೇರಿಂಗ್ ಇದೇನಾಗ್ತಿತ್ ಅಂದ್ರೆ ಈ ಒಳಗಡೆ ಎಲ್ಲ ಥರದ ಬೇರಿಂಗ್ಸನ್ನು ಅನ್ನು ಇದಾವೆ ಬೇರಿಂಗ್ಸ್ ಅನ್ನು ಇದಾವೆ ಇದೇನು ಮಾಡೋಣ ಅಂದರೆ ನೆಕ್ಸ್ಟ್ ವಿಡಿಯೋ ಬಹಳ ಉದ್ದಾಗತೈತಿ ಸೊ ಅದಾಗಿ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಈ ಫುಲ್ ಡಿಟೇಲ್ ಆಗಿ ಎಕ್ಸ್ಪ್ಲೇನೇಷನ್ ನೋಡೋಣ ಆಯ್ತಾ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಮುಂದಗಡೆ ಶೇರ್ ಮಾಡಿರಿ ಏನೂ ಡೌಟ್ ಇದ್ದರೆ ಕಾಮೆಂಟನ್ನು ಕಾಮೆಂಟ್ ಒಳಗಡೆ ಕೇಳಿರಿ ಮೆಸೇಜ್ ಮಾಡಿರಿ